ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶ್ರುತಿ ಸೈಲ್ ನಾನು ಕೆ ಇ ಶಿಕ್ಷಣ ಸಂಸ್ಥೆ ಮಹಾವಿದ್ಯಾಲಯ ಕಾಲೇಜ್ ಅಂಕೋಲಾ ಬಿ ಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ದೇಶದ ರಕ್ಷಣೆಯ ಬಗ್ಗೆ ತಿಳಿದುಕೊಳ್ಳೋಣ ದೇಶದ ರಕ್ಷಣೆ ನಮ್ಮ ದೇಶ ಈಗಾಗಲೇ ನಿಮಗೆ ತಿಳಿದಿರುವಂತೆ ಪರಕಿಯರ ಆಕ್ರಮಣಕ್ಕೆ ಒಳಗಾಗಿದ್ದು ಅನೇಕ ಹೋರಾಟ ತ್ಯಾಗ ಬಲಿದಾನಗಳಿಂದ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆಯಿತು ಈ ಸ್ವಾತಂತ್ರ್ಯ ಭಾರತವು ಮತ್ತೊಮ್ಮೆ ಪರಕಿಯರ ಆಕ್ರಮಣಕ್ಕೆ ಒಳಗಾಗದಂತೆ ರಕ್ಷಿಸುವುದು ಪ್ರಥಮ ಕರ್ತವ್ಯವಾಗಿದೆ ಇದೇ ವೇಳೆ ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಸಾಕಷ್ಟು ಸಜ್ಜುಗೊಳಿಸಿ ಇತರರ ದಾಳಿಯಿಂದ ರಕ್ಷಿಸಬೇಕಾಗುತ್ತದೆ ಭಾರತವು ಸುಮಾರು ಹದಿನೈದು ಸಾವಿರದ ನೂರು ಕಿಲೋಮೀಟರ್ ಭೂಗಡಿಯನ್ನು ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐವತ್ತು ಕಿಲೋಮೀಟರ್ ಜಲಗಡಿಯನ್ನು ಹೊಂದಿದೆ ಪಾಕಿಸ್ತಾನ್ ಚೈನಾ ಭೂತಾನ್ ನೇಪಾಳ್ ಬಾಂಗ್ಲಾದೇಶ್ ಶ್ರೀಲಂಕಾ ದೇಶಗಳು ನೆರೆ ದೇಶಗಳಾಗಿವೆ ಇಂಡೋನೇಷ್ಯಾ ಮಲೇಷಿಯಾ ಕಾಂಬೋಂಡಿಯಾ ಸಮುದ್ರ ಸಂಪರ್ಕದ ನೆರೆ ರಾಷ್ಟ್ರಗಳಾಗಿವೆ ನಾವು ಶಾಂತಿಯನ್ನು ಬಯಸಿದರೂ ನೆರೆ ರಾಷ್ಟ್ರಗಳು ನಮ್ಮನ್ನು ಶಾಂತಿಯಿಂದ ಇರಲು ಬಿಡುವುದಿಲ್ಲ ಶಾಂತಿ ಸಂಧಾನ ಮಾತುಕತೆಗಳು ಮತ್ತು ಒಪ್ಪಂದಗಳ ಮೂಲಕ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಭಾರತವು ನಡೆಸಿದರೂ ಈ ದಿಸೆಯಲ್ಲಿ ಸಾಕಷ್ಟು ಯಶಸ್ಸು ದೊರೆತಿಲ್ಲ ಆದುದರಿಂದ ನಮ್ಮ ರಾಷ್ಟ್ರವನ್ನು ನಾವು ರಕ್ಷಿಸಿಕೊಳ್ಳಬೇಕಾಗಿದೆ ಇದಕ್ಕೆ ನಮ್ಮ ರಕ್ಷಣಾ ಪಡೆಗಳ ಪಾತ್ರ ಅಪಾರವಾಗಿದೆ ನಮ್ಮ ಸೇನಾಪಡೆಗಳ ರಚನೆ ನಮ್ಮ ದೇಶದಲ್ಲಿ ಭೂಸೇನೆ ನೌಕಸೇನೆ ಮತ್ತು ವಾಯುಸೇನೆಗಳಿವೆ ಭಾರತದ ರಾಷ್ಟ್ರಪತಿಯವರು ಈ ಸೇನಾಪಡೆಗಳ ಪ್ರಧಾನ ದಂಡನಾಯಕರಾಗಿದ್ದಾರೆ ಭೂ ಸೇನೆಯ ಮುಖ್ಯಸ್ಥರನ್ನು ದಂಡನಾಯಕ ಎಂದು ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಮತ್ತು ವಾಯುದಳದ ಮುಖ್ಯಸ್ಥರನ್ನು ಏರ್ ಚೀಫ್ ಮಾರ್ಷಲ್ ಎಂತಲೂ ಕರೆಯುತ್ತಾರೆ ಎರಡು ಸಾವಿರದ ಒಂದರಲ್ಲಿ ಈ ಮೂರು ಘಟಕಗಳು ಸಮನ್ವಯಕ್ಕಾಗಿ ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಎಂಬ ಅಧಿಕಾರಿಯನ್ನು ನೇಮಿಸಿದೆ ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ಸಮಗ್ರ ಮೂರು ಪಡೆಗಳ ಭೂಸೇನೆ ವಾಯುಪಡೆ ನೌಕಾಪಡೆ ಕಾರ್ಯಗಳನ್ನು ಸಂಘಟಿಸುತ್ತಾರೆ ಅಲ್ಲದೆ ಮೂರು ಪಡೆಗಳ ಕಾರ್ಯಗಳನ್ನು ಆಯಾಪಡೆಗಳ ದಂಡನಾಯಕರು ನಿರ್ವಹಿಸುತ್ತಾರೆ ಸೇನಾಪಡೆಗಳ ಪ್ರತಿಯೊಂದು ವಿಭಾಗವು ತನ್ನದೇ ಆದ ತರಬೇತಿ ಕೇಂದ್ರಗಳನ್ನು ಹೊಂದಿದೆ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ ಈ ಸಚಿವಾಲಯ ನಾಲ್ಕು ಇಲಾಖೆಗಳನ್ನು ಒಳಗೊಂಡಿದೆ ರಕ್ಷಣಾ ವಿಭಾಗ ರಕ್ಷಣಾ ಉತ್ಪಾದನೆ ವಿಭಾಗ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಮತ್ತು ನಿವೃತ್ತಿ ಸೇನಾ ಕಲ್ಯಾಣ ವಿಭಾಗ ಭಾರತೀಯ ಭೂ ಸೇನೆ ಭೂ ಸೇನೆಯ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ ಇದರ ಮುಖ್ಯಸ್ಥರನ್ನು ಮಹಾದಂಡ ನಾಯಕರು ಎಂದು ಕರೆಯುತ್ತಾರೆ ಇವರಿಗೆ ಮಹಾದಂಡ ನಾಯಕರು ಸೇನಾಪತಿ ಸೇನಾ ಪ್ರಧಾನಿ ಅಧಿಕಾರಿ ಮಾಸ್ಟರ್ ಜನರಲ್ ಮಿಲಿಟರಿ ಕಾರ್ಯದರ್ಶಿ ಮಿಲಿಟರಿ ಇಂಜಿನಿಯರ್ ಮುಂತಾದವರು ಸಹಾಯಕವಾಗಿ ಕಾರ್ಯನಿರ್ವಹಿಸುತ್ತಾರೆ ಭೂ ಸೇನೆಯು ದಳ ಅಶ್ವದಳ ಟ್ಯಾಂಕುಗಳ ದಳ ದಳಗಳನ್ನು ಒಳಗೊಂಡಿದೆ ಅಲ್ಲದೆ ಸರಬರಾಜು ಮತ್ತು ಇಂಜಿನಿಯರಿಂಗ್ ಘಟಕವೂ ಇದರಲ್ಲಿದೆ ಆಡಳಿತ ದೃಷ್ಟಿಯಿಂದ ಭಾರತೀಯ ಭೂಸೇನೆಯನ್ನು ಏಳು ಕಮಾಂಡ್ಗಳಾಗಿ ರೂಪಿಸಿದೆ ಪಶ್ಚಿಮ ಕಮಾಂಡ್ ಚಂಡೀಗಢ್ ಪೂರ್ವ ಕಮಾಂಡ್ ಕಲ್ಕತ್ತಾ ಉತ್ತರ ಕಮಾಂಡ್ ಕಾಶ್ಮೀರ್ ದಕ್ಷಿಣ ಕಮಾಂಡ್ ಮಹಾರಾಷ್ಟ್ರ ಕೇಂದ್ರ ಕಮಾಂಡ್ ಉತ್ತರ ಪ್ರದೇಶ್ ತರಬೇತಿ ಕಮಾಂಡ್ ಮಧ್ಯಪ್ರದೇಶ ವಾಯುವ್ಯ ಕಮಾಂಡ್ ರಾಜಸ್ಥಾನ್ ಭೂಸೈನ್ಯದ ಕಾರ್ಯವೇನೆಂದರೆ ಯಾವುದೇ ಹೊರರಾಷ್ಟ್ರದ ದಾಳಿಯಿಂದ ರಾಷ್ಟ್ರದ ಭೂಭಾಗವನ್ನು ಸಮಗ್ರತೆಯನ್ನು ಕಾಪಾಡುವುದಾಗಿದೆ ಈಗಿರುವ ನಮ್ಮ ಭೌಗೋಳಿಕ ರಾಜಕೀಯ ಸಾಮಾಜಿಕ ಆರ್ಥಿಕ ಮತ್ತು ತಾಂತ್ರಿಕ ಪರಿಸರದ ಮೇಲಿನ ರಕ್ಷಣೆ ಬಹುದೊಡ್ಡ ಕೆಲಸವಾಗಿದೆ ಅಲ್ಲದೆ ಭೂಸೇನೆ ಯಾವಾಗಲೂ ಯಾವುದೇ ಸವಾಲನ್ನು ಸ್ವೀಕರಿಸಲು ಸಮೃದ್ಧವಾಗಿರುತ್ತದೆ ದೇಶದ ಬಹುದೊಡ್ಡ ವಿಸ್ತಾರವನ್ನು ಹೊಂದಿರುವ ಗಡಿ ಪ್ರದೇಶದ ರಕ್ಷಣೆ ನೈಸರ್ಗಿಕ ವಿಪತ್ತನ್ನು ಎದುರಿಸುವುದು ಮುಂತಾದ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಭಾರತೀಯ ನೌಕಾದಳ ಪ್ರಪಂಚದ ಬಹುದೊಡ್ಡ ಜಲಮೇರಿಯನ್ನು ಹೊಂದಿರುವ ಭಾರತ ಉದ್ದವಾದ ಕರಾವಳಿಯನ್ನು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷ ದ್ವೀಪಗಳನ್ನು ಒಳಗೊಂಡಿದೆ ಇವುಗಳನ್ನು ರಕ್ಷಿಸಲು ಬಲಿಷ್ಠವಾದ ನೌಕಾದಳವಿದೆ ಇದರ ಕೇಂದ್ರ ಕಚೇರಿ ಸಹ ದೆಹಲಿಯಲ್ಲಿದೆ ಇದರ ಪ್ರಧಾನ ಅಧಿಪತಿ ರಾಷ್ಟ್ರಪತಿಗಳು ನಮ್ಮ ನೌಕಾದಳವನ್ನು ಮೂರು ಪ್ರಾಂತೀಯ ಕಮಾಂಡ್ಗಳಾಗಿ ವಿಭಜಿಸಿದೆ ಪಶ್ಚಿಮ ನೌಕಾ ಕಮಾಂಡ್ ಪೂರ್ವ ನೌಕಾ ಕಮಾಂಡ್ ಮತ್ತು ದಕ್ಷಿಣ ನೌಕಾ ಕಮಾಂಡ್ ಭಾರತೀಯ ನೌಕಾದಳಕ್ಕೆ ಎರಡು ಪ್ಲೀಟ್ಗಳಿವೆ ಪಶ್ಚಿಮ ಪ್ಲೀಟ್ ಮತ್ತು ಪೂರ್ವ ಪ್ಲೀಟ್ ವಿಶಾಖಪಟ್ಟಣದಲ್ಲಿ ಹಿಂದೂಸ್ತಾನ್ ಹಡಗು ಕಾರ್ಖಾನೆ ಇದೆ ಅಲ್ಲದೆ ಕೋಲ್ಕತ್ತಾ ಮತ್ತು ಗೋವಾಗಳಲ್ಲಿ ಕೂಡ ಹಡಗು ನಿರ್ಮಾಣ ಕಾರ್ಯ ನಡೆಯುತ್ತದೆ ಈ ಮೂಲಕ ಭಾರತವು ಇಂತಹ ಅತ್ಯಾಧುನಿಕ ಯುದ್ಧ ನೌಕೆಗಳನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಆರನೇ ರಾಷ್ಟ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಭಾರತೀಯ ನೌಕಾದಳದ ನೌಕಾಧಿಕಾರಿಗಳೆಂದೇ ಎರಡು ತರಬೇತಿ ಕೇಂದ್ರಗಳನ್ನು ತೆರೆಯಲಾಗಿದೆ ಅವುಗಳೆಂದರೆ ಕೇರಳದ ಐ ಎನ್ ಎಸ್ ಒಂಡೋರ್ ತ್ರೀ ಮತ್ತು ಮಹಾರಾಷ್ಟ್ರದ ಲೋನಾವಲದಲ್ಲಿನ ಐ ಎನ್ ಎಸ್ ಶಿವಾಜಿ ಭಾರತೀಯ ವಾಯುದಳ ಭಾರತೀಯ ವಾಯುದಳ ಆಧುನಿಕತೆ ಹೊಂದಿದ್ದು ತಂತ್ರಜ್ಞಾನದಿಂದ ಕೂಡಿದ ಸುಸಜ್ಜಿತವಾದ ಸಾಧನ ಸಲಕರಣೆಗಳನ್ನು ಹೊಂದಿದೆ ಅಲ್ಲದೆ ಶಸ್ತ್ರಾಸ್ತ್ರಗಳ ವ್ಯವಸ್ಥೆ ಉತ್ತಮ ಸಂಪರ್ಕ ವ್ಯವಸ್ಥೆ ಪತ್ತೆ ಹಚ್ಚುವ ವಿಧಾನ ವೈರಿಗಳನ್ನು ಎದುರಿಸುವ ಮತ್ತು ರಕ್ಷಣಾತ್ಮಕ ಸಾಮರ್ಥ್ಯವನ್ನು ಹೊಂದಿದೆ ವಾಯುದಳದ ಅತಿ ಮುಖ್ಯವಾದ ಸಾಧನೆಗಳಾದ ಯುದ್ಧ ವಿಮಾನಗಳು ಘರ್ಷಣೀಯ ವಾಯುಪಡೆ ಬಹು ಮಹತ್ವದಾಗಿದೆ ಭಾರತೀಯ ವಾಯುದಳವು ಯುದ್ಧ ಮತ್ತು ಶಾಂತಿ ಕಾಲದಲ್ಲಿ ದೇಶಕ್ಕೆ ಧೈರ್ಯದಿಂದ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಸಮಗ್ರ ರಾಷ್ಟ್ರೀಯ ರಕ್ಷಣೆ ಭದ್ರತೆ ಮತ್ತು ಸ್ಥಿರತೆಯನ್ನು ಕಾಪಾಡುವಲ್ಲಿ ಯಶಸ್ಸು ಸಾಧಿಸಿದೆ ವಾಯುದಳದ ಕೇಂದ್ರ ಕಚೇರಿ ಸಹ ದೆಹಲಿಯಲ್ಲಿದೆ ಇದು ಐದು ಪರಿಣಾಮಕಾರಿ ಕಮಾಂಡನ್ನು ಮತ್ತು ಎರಡು ಔಪಚಾರಿಕ ಕಮಾಂಡನ್ನು ಹೊಂದಿದೆ ಪರಿಣಾಮಕಾರಿ ಕಮಾಂಡ್ ಅದರಲ್ಲಿ ಪಶ್ಚಿಮ ಕಮಾಂಡ್ ದೆಹಲಿ ಪೂರ್ವ ಕಮಾಂಡ್ ಮೇಘಾಲಯ ಕೇಂದ್ರ ಕಮಾಂಡ್ ಉತ್ತರ ಪ್ರದೇಶ್ ಈಶಾನ್ಯ ಕಮಾಂಡ್ ಗಾಂಧಿನಗರ್ ದಕ್ಷಿಣ ಕಮಾಂಡ್ ತಿರುವಂತಪುರ ಔಪಚಾರಿಕ ಕಮಾಂಡ್ ತರಬೇತಿ ಕಮಾಂಡ್ ಬೆಂಗಳೂರು ನಿರ್ವಹಣೆ ಕಮಾಂಡ್ ನಾಗ್ಪುರ್ ವಾಯುಪಡೆಗೆ ತರಬೇತಿ ನೀಡುವ ಎರಡು ಪ್ರಮುಖ ಕೇ ಕೇಂದ್ರಗಳೆಂದರೆ ಬೆಂಗಳೂರು ಮತ್ತು ಹೈದರಾಬಾದ್ ಸೇನಾ ನೇಮಕಾತಿ ಭಾರತದ ಪ್ರತಿಯೊಬ್ಬ ಪ್ರಜೆಯು ಸ್ವಇಚ್ಛೆಯಿಂದ ಅವನು ಅಥವಾ ಅವಳು ಯಾವುದೇ ಜಾತಿ ಧರ್ಮ ವರ್ಗ ಮತ್ತು ಸಮುದಾಯಕ್ಕೆ ಸೇರಿದವರು ಎಂಬ ತಾರತಮ್ಯವಿಲ್ಲದೆ ಸೇರಬಹುದು ಆದರೆ ಸರ್ಕಾರ ನಿಗದಿಪಡಿಸಿದ ಕೆಲವು ದೈಹಿಕ ಮಾನಸಿಕ ಆರೋಗ್ಯ ಶೈಕ್ಷಣಿಕವಾದ ಸಾಮಾನ್ಯ ಅರ್ಹತೆ ಮತ್ತು ಆ ಹುದ್ದೆಗೆ ಬೇಕಾದ ತಾಂತ್ರಿಕ ಅರ್ಹತೆಯಂತಹ ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕಾಗುತ್ತದೆ ಭೂ ಸೇನೆಯಲ್ಲಿ ಕೆಳದರ್ಜೆಯ ಹುದ್ದೆಗಳಿಗೆ ನೇಮಕಾತಿ ಮಾಡುವಾಗ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ನೇಮಕಾತಿ ಹೊಂದಲು ಬಯಸುವ ಪುರುಷ ಜನಸಂಖ್ಯೆಗೆ ಅನುಗುಣವಾಗಿ ನೇಮಕಾತಿ ಮಾಡಲಾಗುತ್ತದೆ ವಾಯುಪಡೆಗೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮತ್ತು ನೋಂದಣಿ ಮೂಲಕ ಅಖಿಲ ಭಾರತ ಮಟ್ಟದಲ್ಲಿ ನೇಮಿಸಲಾಗುತ್ತದೆ ಇದು ಕೇಂದ್ರ ವಾಯುಪಡೆಯ ಆಯ್ಕೆ ಮಂಡಳಿಯ ಮೂಲಕ ನಡೆಯುತ್ತದೆ ನೌಕಾಪಡೆಯ ನಾವಿಕರ ನೇಮಕಾತಿಯು ನೌಕಾದಳದ ನೇಮಕಾತಿ ಸಂಘಟನೆಯ ಮೂಲಕ ನಡೆಯುತ್ತದೆ ಇದರ ಜವಾಬ್ದಾರಿ ಮಾನವನ ಸಂಪನ್ಮೂಲ ಯೋಜನೆ ಮತ್ತು ನೌಕಾದಳದ ಕೇಂದ್ರ ಕಚೇರಿ ನಿರ್ದೇಶನಾಲಯದಲ್ಲಿರುತ್ತದೆ ಇದಲ್ಲದೆ ಈ ಮೂರು ಪಡೆಗಳಿಗೆ ಮಹಿಳೆಯರನ್ನು ನೇಮಕಾತಿ ಮಾಡುವಾಗ ಮಹಿಳಾ ಸೇರ್ಪಡೆಯ ವಿಶೇಷ ಯೋಜನೆಯ ಮೂಲಕ ನಡೆಯುತ್ತದೆ ರಕ್ಷಣಾ ಉತ್ಪಾದನೆ ರಕ್ಷಣಾ ಉತ್ಪಾದನೆಯು ಕಾರ್ಯಚಟುವಟಿಕೆಗಳನ್ನು ಎರಡು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಮೊದಲನೆಯದ್ದು ಇಲಾಖೆ ವತಿಯಿಂದಲೇ ನಡೆಸುವ ಕಾರ್ಖಾನೆಗಳು ಮತ್ತು ಎರಡನೆಯದು ರಕ್ಷಣಾ ಸಾರ್ವಜನಿಕ ವಲಯದಲ್ಲಿನ ಕಾರ್ಖಾನೆಗಳು ಇವುಗಳಲ್ಲಿ ಮೊದಲನೆಯದ್ದು ಮದ್ದು ಗುಂಡುಗಳು ಶಸ್ತ್ರಾಸ್ತ್ರಗಳು ಟ್ಯಾಂಕುಗಳು ಮುಂತಾದವುಗಳು ತಯಾರಿಸಿದರೆ ಸಾರ್ವಜನಿಕ ಒಡೆತನದ ಉದ್ದಿಮೆಗಳು ಹಡಗು ವಿಮಾನಗಳು ಭೂ ವಾಹನಗಳಾದ ಬುಲ್ಡೋಜರ್ಗಳು ಸಬ್ ಮೆರಿಯನ್ಗಳು ಕ್ಷಿಪಣಿ ಮುಂತಾದವುಗಳನ್ನು ತಯಾರಿಸುತ್ತದೆ ಎರಡನೇ ಸಾಲಿನ ರಕ್ಷಣಾ ವ್ಯವಸ್ಥೆ ನಮ್ಮ ಸೇನಾ ಪಡೆಗಳಿಗೆ ಪೂರಕವಾಗಿ ಇರುವ ಎರಡನೇ ಸಾಲಿನ ರಕ್ಷಣಾ ವ್ಯವಸ್ಥೆಯನ್ನು ವಿವಿಧ ಘಟಕಗಳ ಮೂಲಕ ಕಲ್ಪಿಸಲಾಗಿದೆ ಈ ಘಟಕಗಳೆಂದರೆ ಫಸ್ಟ್ ಒನ್ ಪ್ರಾದೇಶಿಕ ಸೇನೆ ಸೆಕೆಂಡ್ ಒನ್ ಎನ್ ಸಿ ಸಿ ಥರ್ಡ್ ಒನ್ ಕರಾವಳಿ ಪಹರೆ ಫೋರ್ತ್ ಒನ್ ಭದ್ರತಾ ದಳ ಫಿಫ್ತ್ ಒನ್ ನಾಗರಿಕ ರಕ್ಷಣೆ ಸಿಕ್ಸ್ತ್ ಒನ್ ಗೃಹ ರಕ್ಷಕ ದಳ ಸೆವೆಂತ್ ಒನ್ ರೆಡ್ ಕ್ರಾಸ್ ಪ್ರಾದೇಶಿಕ ಸೇನೆ ಇದೊಂದು ಅರೆಕಾಲಿಕ ಸ್ವಯಂ ಸೇವಾದಳ ಇದನ್ನು ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಇದರಲ್ಲಿ ವೃತ್ತಿಪರ ಯೋಧರು ಇರುವುದಿಲ್ಲ ಅಭಿಲಾಷೆಯುಳ್ಳ ನಾಗರಿಕರು ತಮ್ಮ ಬಿಡುವಿನ ಸಮಯದಲ್ಲಿ ಮಿಲಿಟರಿ ತರಬೇತಿಯನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಉದ್ಯೋಗಸ್ಥರಾದ ಹಾಗೂ ಹದಿನೆಂಟರಿಂದ ನಲವತ್ತೆರಡು ವಯೋಮಿತಿಯಲ್ಲಿರುವ ಈ ಸೇವೆಗೆ ಸೇರಲು ಅರ್ಹರಾಗಿರುತ್ತಾರೆ ಇದರ ಕಾರ್ಯವೇನೆಂದರೆ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಂದರ್ಭದಲ್ಲಿ ಪ್ರಕೃತಿ ವಿಕೋಪದಂತಹ ಸಂದರ್ಭದಲ್ಲಿ ಕೆಲಸ ನಿರ್ವಹಿಸುತ್ತದೆ ಪ್ರತಿ ವರ್ಷ ನವೆಂಬರ್ ತಿಂಗಳ ಮೂರನೇ ಶನಿವಾರ ಪ್ರಾದೇಶಿಕ ಸೇನಾ ದಿನವಾಗಿದೆ ಎನ್ಸಿಸಿ ರಾಷ್ಟ್ರದ ಒಂದು ಪ್ರಧಾನ ಸಂಘಟನೆಯಾಗಿದ್ದು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸ್ಥಾಪಿಸಲಾಯಿತು ಇದನ್ನು ಶಾಲಾ ಕಾಲೇಜು ಹಾಗೂ ವಿಶ್ವನಿವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳು ಸ್ವಯಂ ಆಸಕ್ತಿಯಿಂದ ಸೇರಿಕೊಳ್ಳಲು ತೆರೆಯಲಾಗಿದೆ ಇದರ ಮುಖ್ಯ ಗುರಿ ವೈಯಕ್ತಿಕ ಗುಣಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ನ್ಯಾಯಕತ್ವದ ಗುಣ ಬೆಳೆಸಿಕೊಳ್ಳುವುದು ಗೆಳೆತನ ಬೆಳೆಸಿಕೊಳ್ಳುವುದು ಹಾಗೂ ಆದರ್ಶ ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದಾಗಿದೆ ಇದು ಶಿಸ್ತುಬದ್ಧವಾದ ತರಬೇತಿ ಪಡೆಯುವ ಮಾನವ ಪಡೆಯನ್ನು ಹೊಂದಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಸಹಾಯ ಮಾಡುತ್ತದೆ ಎನ್ಸಿಸಿಯಲ್ಲಿ ಎರಡು ಘಟಕಗಳಿವೆ ಅವುಗಳೆಂದರೆ ಸೀನಿಯರ್ ಅಂದರೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮತ್ತು ಜೂನಿಯರ್ ಎಂದರೆ ಶಾಲಾ ವಿದ್ಯಾರ್ಥಿಗಳಿಗೆ ಈ ಕ್ಯಾಡಿಟ್ಗಳಿಗೆ ಹಲವು ಸೌಲಭ್ಯಗಳನ್ನು ಒದಗಿಸಲಾಗಿದೆ ಅವುಗಳೆಂದರೆ ಎನ್ ಸಿ ತರಬೇತಿ ಪಡೆದವರಿಗೆ ರಕ್ಷಣಾ ಸೇನೆಗಳಿಗೆ ಸೇರಲು ವಿಶೇಷ ಅವಕಾಶ ತರಬೇತಿಯಲ್ಲಿ ವಿಶಿಷ್ಟ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕಾಲೇಜುಗಳಲ್ಲಿ ಮೀಸಲಾತಿ ಸೌಲಭ್ಯ ತರಬೇತಿಯಲ್ಲಿ ಆಯ್ದ ಶಿಕ್ಷಣ ನೀಡುವುದು ದೂರನಡಿಗೆ ಸಾಹಸ ಪ್ರಯಾಣ ಜಾರಾಟ ಪರ್ವತೋರೋಹಣ ಕರಾವಳಿ ಪಹರೆ ಇದೊಂದು ಅರೆ ಮಿಲಿಟರಿ ಪಡೆಯಾಗಿದೆ ಎರಡನೇ ಸಾಲಿನ ರಕ್ಷಣಾ ವ್ಯವಸ್ಥೆಯಲ್ಲಿ ಇದು ಬಹಳ ಮುಖ್ಯವಾಗಿದ್ದು ಇತ್ತೀಚೆಗೆ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ರಚಿಸಲಾಗಿದೆ ಇದು ಕಡಲ ಸಂಬಂಧವಾದ ಮತ್ತು ರಾಷ್ಟ್ರೀಯ ಹಿತಾಸಕ್ತಿಯ ಸಂಬಂಧಿಸಿದ ಕಾವಲು ಪಡೆಯಾಗಿದೆ ಗಡಿ ಭದ್ರತಾ ದಳ ಭದ್ರತಾ ಪಡೆಯನ್ನು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸ್ಥಾಪಿಸಲಾಯಿತು ಈ ಸೈನಿಕರು ತಮ್ಮ ದೇಶದ ಸುಮಾರು ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಪ್ರದೇಶದ ಗಡಿ ಭಾಗಗಳನ್ನು ಕಟ್ಟೆಚ್ಚರದಿಂದ ಕಾಪಾಡುತ್ತಾರೆ ಇದರ ತರಬೇತಿ ಕೇಂದ್ರ ಬೆಂಗಳೂರಿನ ಯಲಹಂಕದಲ್ಲಿದೆ ಗಡಿ ಭಾಗದಲ್ಲಿ ಅತಿಕ್ರಮ ಹಾಗೂ ಅಕ್ರಮ ಪ್ರವೇಶ ಕಳ್ಳ ತಡೆಗಟ್ಟಲು ಇದು ಸಹಾಯಕಾರಿಯಾಗಿದೆ ಅಲ್ಲದೆ ಆಂತರಿಕ ಭದ್ರತೆಯ ದೃಷ್ಟಿಯಿಂದ ಅಸ್ಸಾಂ ರೈಫಲ್ಸ್ ಗಡಿ ಪೊಲೀಸ್ ಕೇಂದ್ರ ಮೀಸಲು ಪೊಲೀಸ್ ಪಡೆ ಭಯೋತ್ಪಾದನೆ ನಿಗ್ರಹದ ವಿಶೇಷ ಪಡೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ರೈಲ್ವೆ ರಕ್ಷಣಾ ಪಡೆ ಮುಂತಾದವು ಸಹಾಯಕ ಸೇನೆ ಪಡೆಗಳಾಗಿ ಕಾರ್ಯನಿರ್ವಹಿಸುತ್ತದೆ ನಾಗರಿಕ ರಕ್ಷಣೆ ಇದರ ಮುಖ್ಯ ಗುರಿ ಜೀವ ರಕ್ಷಣೆ ಅಥವಾ ನಾಗರಿಕರ ಜೀವ ಉಳಿಸುವುದು ನಾಗರಿಕರ ಆಸ್ತಿಯ ಮೇಲೆ ಆಗುವ ಹಾನಿಯನ್ನು ಕಡಿಮೆ ಮಾಡುವುದು ಮತ್ತು ಕೈಗಾರಿಕೆ ಉತ್ಪಾದನೆಗಳ ಮೇಲೆ ಆಗುವ ಆಕ್ರಮಗಳನ್ನು ತಡೆಯುವುದು ಇದು ಸ್ವಯಂ ಸೇರ್ಪಡೆಯ ಸಂಘಟನೆಯಾಗಿದೆ ಈ ನಾಗರಿಕ ರಕ್ಷಣೆಯ ಚಟುವಟಿಕೆ ಇದೇ ರಾಷ್ಟ್ರದಲ್ಲಿನ ಸುಮಾರು ಇಪ್ಪತ್ತೆರಡು ವಿಭಾಗ ಅಥವಾ ವರ್ಗದ ನಗರಗಳಿಗೆ ನಿರ್ಬಂಧಗೊಳಿಸಿದೆ ಗೃಹ ರಕ್ಷಕ ದಳ ಗೃಹ ರಕ್ಷಕ ದಳವು ಒಂದು ಸ್ವಯಂ ಸೇವಕ ಶಕ್ತಿಯಾಗಿದೆ ಇದು ಮೊದಲು ಹತ್ತೊಂಬತ್ತು ನೂರ ನಲವತ್ತಾರರಂದು ಅಸ್ತಿತ್ವಕ್ಕೆ ಬಂದಿದ್ದು ಸ್ಥಳೀಯ ಪೊಲೀಸರಿಗೆ ಸಹಾಯಕವಾಗಿದೆ ಇದು ನಾಗರಿಕ ಸಮಾಜದಲ್ಲಿನ ಕೋಮು ಗಲಭೆಗಳನ್ನು ನಿಯಂತ್ರಿಸುವಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಹಾಗೂ ಚುನಾವಣೆ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಾಯಕವಾಗಿದೆ ರೆಡ್ ಕ್ರಾಸ್ ರೆಡ್ ಕ್ರಾಸ್ ಸಂಸ್ಥೆಯು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಭಾರತದ ಸಂಸತ್ತು ಕಾಯ್ದೆಯೊಂದನ್ನು ಪಾಸು ಮಾಡುವುದರ ಮೂಲಕ ಅಸ್ತಿತ್ವಕ್ಕೆ ತಂದಿತು ಇದರ ಕೇಂದ್ರ ಕಚೇರಿ ನವದೆಹಲಿ ರಕ್ಷಣಾ ಪಡೆಗಳು ಮತ್ತು ಅಂತಾರಾಷ್ಟ್ರೀಯ ಶಾಂತಿ ನಮ್ಮ ಸೇನಾ ಪಡೆಗಳು ಕೇವಲ ರಾಷ್ಟ್ರ ರಕ್ಷಣೆಗೆ ಮಾತ್ರ ಸೀಮಿತವಾಗಿರದೆ ವಿದೇಶಗಳಲ್ಲಿ ಶಾಂತಿ ಸ್ಥಾಪನೆ ಕಾರ್ಯಗಳನ್ನು ಮಾಡುವುದರ ಮೂಲಕ ಗೌರವಕ್ಕೆ ಪಾತ್ರವಾಗಿದೆ ವಿಶ್ವಸಂಸ್ಥೆಯು ಮೇಲ್ವಿಚಾರಣೆಯಲ್ಲಿ ನಮ್ಮ ಸೇನಾಪಡೆಗಳು ರಕ್ಷಣಾ ಪಡೆಗಳು ಮತ್ತು ಅಂತಾರಾಷ್ಟ್ರೀಯ ಶಾಂತಿ ನಮ್ಮ ಸೇನಾಪಡೆಗಳು ಕೇವಲ ರಾಷ್ಟ್ರ ರಕ್ಷಣೆಗೆ ಮಾತ್ರ ಸೀಮಿತವಾಗಿರದೆ ವಿದೇಶಗಳಲ್ಲಿ ಶಾಂತಿ ಸ್ಥಾಪನೆ ಕಾರ್ಯಗಳನ್ನು ಮಾಡುವುದರ ಮೂಲಕ ಗೌರವಕ್ಕೆ ಪಾತ್ರವಾಗಿದೆ ಎಲ್ಲರಿಗೂ ಧನ್ಯವಾದಗಳು